ಇರುವೆಲು ಶ್ರೀ ದುರ್ಗಾ ಪರಮೇಶ್ವರಿ ಕುಣಿತ ಬಚನ ಮಂಡಳಿಯ ವತಿಯಿಂದ ಹಿರಿಯ ನ್ಯಾಯವಾದಿಗೆ ಸನ್ಮಾನ ಮತ್ತು ಮಂಡಳಿಯ ಸದಸ್ಯರಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವು ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು. ಹೈಕೋರ್ಟ್ನ ಹಿರಿಯ ನಿರ್ದೇಶಿತ ನ್ಯಾಯವಾದಿ ತಾರನಾಥ ಪೂಜಾರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕುಣಿತ ಬಚನ ಮಂಡಳಿಯ ಭಜಕರಿಗೆ ಸಮವಸ್ತ್ರವನ್ನು ವಿತರಿಸಿ ಮಾತನಾಡಿ, ಭಜನೆಯಿಂದ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಲು ಸಾಧ್ಯ. ಇದರಿಂದ ಶಿಸ್ತು, ಸಂಯಮ, ಶ್ರದ್ಧೆ ಬೆಳೆಯುತ್ತದೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಅಡಚಣೆಯಾಗದಂತೆ ಭಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಯಾವುದೇ ಕಷ್ಟಗಳು ಬಂದರೂ ಎದುರಿಸುವ ಧೈರ್ಯ ಬೆಳೆಸಿಕೊಂಡು ಋಣಾತ್ಮಕ ಚಿಂತನೆ ಹೊಂದಿರುವವರಿಂದ ದೂರವಿದ್ದು ಧನಾತ್ಮಕ ಚಿಂತನೆಯ ಜನರೊಂದಿಗೆ ಬೆರೆತು ಯಾವುದೇ ಕಷ್ಟ ಬಂದರೂ ಇನ್ನೊಬ್ಬರನ್ನು ಅವಲಂಬಿಸದೆ ಕಷ್ಟಗಳನ್ನು ಎದುರಿಸುವ ಮನೋಬಲವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಒಳ್ಳೆಯ ಹಿತ ನುಡಿಗಳನ್ನು ಆಡಿದರೆ ಅವರನ್ನು ಯಾವಾಗ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಮಕ್ಕಳಾಗಿ ಯಾವ ರೀತಿಯಲ್ಲಿ ಯಶಸ್ಸು ಬೆಳೆಸಬೇಕು, ಯಶಸ್ಸಿನ ಸೂತ್ರಗಳು ಏನು ಅಂತ ಹೇಳಿ ಕೇಳ್ಬೋದು. ಅದಕ್ಕೇನು ದೊಡ್ಡ ಸೂತ್ರಗಳೇನಿಲ್ಲ, ಆದರೆ ಗ್ರಾಮೀಣ ಭಾಷೆಯಲ್ಲಿ ಮಾತಾಡೋದಾದರೆ ಎರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇಂಗ್ಲಿಷ್ ಒಂದು ಪದ ಇದೆ, ಯುವರ್ ವಾಟ್ ಯು ಥಿಂಕ್, ಯುವರ್ ವಾಟ್ ಯು ಈಟ್, ಅಂಡ್ ಯುವರ್ ವಾಟ್ ಯು ಚೂಸ್ ಅಂತ. ಈ ಮೂರು ಪದಕ್ಕಿಂತ ಮೇಲೆ ಅಂದರೆ ನೀನು ಏನಂತ ಹೇಳಿದರೆ ನೀನು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತೀಯ. ಸಣ್ಣ ಮಕ್ಕಳು ಈ ವಯಸ್ಸಲ್ಲಿ ಭಜನೆ ಮತ್ತು ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ವಿನಃ ನಿಮ್ಮ ವಿದ್ಯಾರ್ಥಿ ದೇಶ ನಿಮ್ಮ ವಿದ್ಯಾಭ್ಯಾಸ ಏನಿದೆ ಅದಕ್ಕೆ ತೊಂದರೆ ಆಗುವ ಥರ ಇದನ್ನು ನಡೆಸ್ಕೊಂಡು ಬರಬಾರದು. ನೀವು ಮತ್ತೆ ಪರವಾಗಿಲ್ಲ, ನೀವು ಭಜನೆ ನಿಂತ್ಕೊಂಡು ಹೋಗ್ತೇವೆ. ನಾನು ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಸರಿ ಕೇಳಿದೆ, ಈ ಪುಣ್ಯಭೂಮಿ ಈ ಮಣ್ಣಿನಲ್ಲಿ ನಾನು ಬೆಳೆದು ನಾನು ಕೂಡ ಸತತ ಪ್ರಯತ್ನ ಮಾಡಿ ಈ ಮಟ್ಟಕ್ಕೆ ಬರಬೇಕಾದ್ರೆ ನನಗೆ ಎಷ್ಟೋ ಕಾರಣದ ಸ್ನೇಹಿತರು ನನಗೆ ಸಹಾಯ ಮಾಡಿದೆ. ಅವರಿಗೆ ಯಾವ ರೀತಿಯಲ್ಲಿ ಧನ ಸಂದಾಯ ಮಾಡಬೇಕು ಅಂತ ಹೇಳೋದನ್ನು ನನಗೆ ತೋರ್ತಾ ಇಲ್ಲ. ಆದರೂ ಕೂಡ ಆನ್ಲೈನ್ನಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೇನೆ. ಇಡೀ ದೇಶದಲ್ಲಿ IAS ಮತ್ತು ಜಾಗತಿಕ ಎರಡೇ ವಿಚಾರಗಳನ್ನು ಯಾರಿಗೆ ಕೂಡ ಮುಟ್ಟಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ರೀತಿಯ ರಾಜಕೀಯ ಒಂದು ಪ್ರಭಾವದ ವ್ಯವಸ್ಥೆ ಇರ್ತದೆ. ಆದರೆ ಚಾರ್ಟೆಡ್ ಅಕೌಂಟಿಂಗ್ ಎಕ್ಸಾಮಿನೇಷನ್ ಮತ್ತು IAS IPS ಎಕ್ಸಾಮಿನೇಷನ್ ಅಲ್ಲಿ ಆ ರೀತಿಯ ಯಾವುದೇ ಪ್ರಭಾವ ಆಗಲಿ ಅಮಿಷಕ್ಕೆ ಆಗಲಿ ಒಳಗೊಂಡ ವಿಚಾರಗಳಿಲ್ಲ. ಇದೇ ಸಂದರ್ಭ ತಾರನಾಥ ಪೂಜಾರಿಯವರನ್ನು ಮತ್ತು ಅತ್ಯಧಿಕ ಅಂಕ ಗಳಿಸಿ ಸಾಧನೆ ಮಾಡಿರುವ ವಿದ್ಯಾರ್ಥಿನಿಯರನ್ನು ಭಜನಾ ಮಂಡಳಿಯ ವತಿಯಿಂದ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಉದ್ಯಮಿಗಳಾದ ಸತೀಶ್ ಚಂದ್ರ ಪಾಣಿಲ, ಶಾಂತಲಾ ಎಸ್ ಆಚಾರ್ಯ ಮೂಡುಬಿದಿರೆ, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಇರುವೈಲು ಇದರ ಅಧ್ಯಕ್ಷ ಬಾಲಚಂದ್ರ ಶೆಟ್ಟಿ, ಹಿರಿಯ ಭಜಕ ಹರಿಪ್ರಸಾದ್ ಶೆಟ್ಟಿ ಕೊಲ್ಲಾಯಿ ಕೋಡಿ ಉಪಸ್ಥಿತರಿದ್ದರು. ನಂದಿನಿ ಸ್ವಾಗತಿಸಿ ಕುಮಾರಿ ಹರ್ಷಿತಾ ಪ್ರಾರ್ಥಿಸಿದರು. ಗುರುಪ್ರಸಾದ್, ಭರತ್, ಅಶ್ವಥ್ ಸನ್ಮಾನ ಪತ್ರ ವಾಚಿಸಿದರು. ನಿಶಾಕುಮಾರಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.